नमस्कार ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಸಕಲ ಸುದ್ದಿ YouTube ವಾಹಿನಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗಾಗಲೇ ನಾವು ಒಂದಷ್ಟು ವಿಡಿಯೋನ ಮಾಡಿದ್ವಿ ಕಸ್ತೂರಿ ನಿವಾಸ ಧಾರವಾಹಿಯ ಕುರಿತಾಗಿ ಸೋ ಸ್ವತಃ ಪ್ರೀತಿ ಮೇಡಂ ಅವರು ಸಹ ನಮಗೆ ಲೈವ್ ಅಲ್ಲಿ ಬಂದು ಅವರ ಧಾರವಾಹಿ ಬಗ್ಗೆ ಮಾತಾಡಿದ್ರು ಸೋ ಈಗ ಖುಷಿ ಮತ್ತು ರಾಘವ ಅವರ ಮದುವೆ ಎಪಿಸೋಡ್ ಗಳು ಹತ್ತತ್ರ ಬರ್ತಾ ಇದೆ ಸೋ ಈ ಒಂದು ವಿಶೇಷ ಕಾರಣಕ್ಕೆ ನಾನು ಮತ್ತೆ ನಮ್ಮ ಕಸ್ತೂರಿ ನಿವಾಸ ಧಾರವಾಹಿಯ ಖುಷಿ ಅವರನ್ನ ಮಾತಾಡಿಸ್ತೀನಿ ಸ್ನೇಹಿತರೆ ಸೋ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ ಸೋ ನೀವೇನು ಮಾಡಬೇಕಪ್ಪ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಹಾಗೆ ಸ್ನೇಹಿತರೆ ನೀವಿನ್ನು ನಮ್ಮ YouTube ವಾಹಿನಿಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಸೋ ಬನ್ನಿ ಸ್ನೇಹಿತರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಹಾಯ್ ಪ್ರೀತಿ ಮೇಡಂ ಅವರೇ ಹೇಗಿದ್ರ ಏನು ಸಮಾಚಾರ ಸಾರಿ ಖುಷಿ ಮೇಡಂ ಅವರೇ ಸೋ ಬನ್ನಿ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ ಸೋ ಅವರಿಗೆ ಒಂದಷ್ಟು ಮಾತುಗಳನ್ನ ಆಡಿ ಬನ್ನಿ ವಿಡಿಯೋನ ಶುರು ಮಾಡಿ ರವಿಕುಮಾರ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಸುಗುಣ ಹಾಯ್ ನಾನು ಅವತ್ತು ಹೇಳಿದ್ದೆ ಮತ್ತೆ ಲೈವ್ ಬರ್ತೀನಿ ಅಂತ ಸೋ ಇವತ್ತು ಬಂದಿದ್ದೀನಿ ಅವತ್ತು ತುಂಬಾ ಜಾಸ್ತಿ ಮಾತಾಡಕಾಗಲಿಲ್ಲ ಸೋ ಅದಕ್ಕೆ ಇವತ್ತು ತುಂಬಾ ಮಾತಾಡಬೇಕಂತ ನಿಮ್ಮ ಹತ್ರ ಬಂದಿದ್ದೀನಿ ಲೈವ್ ಗೆ ಹಾಯ್ ರಮೇಶ್ ಹಾಯ್ ಮಾಲಾ ತಿಮ್ಮಾರೆಡ್ಡಿ ಹಾಯ್ 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 ದೇವಿಕಾ ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ದೆನ್ ಹೌ ಆರ್ ಯು ಸಿಸ್ ಅಂತ ಹೇಳ್ತಾ ಇದ್ದಾರೆ ಲತಾ ಅವರು ಐ ಆಮ್ ಗುಡ್ ನೀವು ಹೆಂಗಿದ್ದೀರಾ ನಿಮ್ಮ ಹತ್ರ ಮಾತಾಡೋಕ್ಕೆ ತುಂಬಾನೇ ವಿಷಯಗಳಿದೆ ನಿಮ್ಮೆಲ್ಲರಿಗೂ ಗೊತ್ತು ನಾನು ಮದುವೆ ಆಗ್ತಿದ್ದೀನಿ ಅಂತ ಆ ಮದುವೆಲಿ ಏನೇನು ಆಗ್ತಿದೆ ಯಾರ್ಯಾರು ಗೆಸ್ಟ್ ಬಂದಿದ್ದಾರೆ ಇವಾಗ ಸದ್ಯಕ್ಕೆ ಏನಾಗ್ತಿದೆ ಅಂದರೆ ಈ ಕಾಸ್ಟ್ಯೂಮ್ ಏನಕ್ಕೆ ಹಾಕಿದ್ದೀನಿ ಯಾವ ಫಂಕ್ಷನ್ಗೆ ಹಾಕಿದ್ದೀನಿ ಎಲ್ಲನೂ ನಿಮ್ಗೆ ಹೇಳ್ತೀನಿ ಆದರೆ ಸ್ವಲ್ಪ ಟೈಮ್ ಕೊಡಿ ಎಲ್ಲರೂ ಪರಿಚಯ ಮಾಡಿಸ್ತೀನಿ ಎಲ್ಲರೂ ತುಂಬ ಸಕ್ಕದ ಬೊಂಬಾಟ ರೆಡಿ ಆಗಿದ್ದಾರೆ ಬೊಂಬಾಟಾಗಿ ರೆಡಿ ಆಗಿದ್ದಾರೆ ಎಲ್ಲರೂ ಪರಿಚಯ ಮಾಡಿಸ್ತೀನಿ ನಿಮಗೆ ಆಗಲೇ ಗೊತ್ತು ಎಲ್ಲರೂ ಗೊತ್ತು ಆದರೆ ಅವ್ರು ಹೆಂಗೆ ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಅದು ಸ್ವಲ್ಪ ವೇಟ್ ಮಾಡಿ ಹಾಂ ಲವ್ ಯು ಸಿಸ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕಸ್ತೂರಿ ಅವರು ಬಂದಿದ್ದಾರ ಆದರೆ ಅದು ಸೀಕ್ರೆಟು ನಾನೆಲ್ಲ ಸ್ಟೋರಿ ಎಲ್ಲ ಹೇಳಂಗಿಲ್ಲ ಓಡಿಸ್ಬಿಡ್ತಾರಷ್ಟೇ ನನಗೆ ಹೇಳ್ತೀನಿ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಇದ್ದಾರೆ ಯಾರ್ಯಾರು ಏನು ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತೀನಿ ಸದ್ಯಕ್ಕೆ ನಮ್ಮ ಸೆಟ್ಟಲ್ಲಿ ಏನೇನು ಆಗ್ತಿದೆ ಆಮೇಲೆ ಯಾರ್ಯಾರ ಅಭಿಪ್ರಾಯ ಹೆಂಗಿದೆ ಅಂತ ಹೇಳ್ತೀನಿ ನೀವು ಸೀರಿಯಲ್ ನೋಡ್ತಾ ಇದ್ದೀರಾ ಇವಾಗ ಟೆಲಿಕಾಸ್ಟ್ ಆಗ್ತಾ ಇದೆ ಸೀರಿಯಲ್ಲು ಎಪಿಸೋಡ್ಗಳು ತುಂಬ ಚೆನ್ನಾಗಿ ಬಂದಿದೆ ನನಗೆ ರಿವ್ಯೂಸ್ ಕೂಡ ಬಂತು ತುಂಬ ಚೆನ್ನಾಗಿ ಬಂದಿದೆ ಅಂತ ನಿಮ್ಮ ಕಡೆಯಿಂದ ಹೇಗೆ ಬಂದಿದೆ ಅಂತ ನನಗೆ ಹೇಳಬೇಕು ಆಮೇಲೆ ನಿಮಗೆ ಇಷ್ಟ ಆಗ್ತಾ ಇದೆಯಾ ಏನೇನು ಇಷ್ಟ ಆಯಿತು ಸೀರಿಯಲ್ ಅಂದರೆ ಇವಾಗ ಬರ್ತಾ ಇರೋ ಎಪಿಸೋಡಲ್ಲಿ ಯಾವ್ಯಾವ್ದು ಸೀನ್ಗಳು ಇಷ್ಟ ಆಯಿತು ಯಾವ್ಯಾವ ಎಪಿಸೋಡ್ ಇಷ್ಟ ಆಯಿತು ಎಷ್ಟಿಷ್ಟ ಆಗ್ತಾ ಇದೆ ನಮ್ಮ ಸೀರಿಯಲ್ ಅಂತ ನೀವು ಹೇಳಬೇಕು ಕಂಗ್ರಾಟ್ಸ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಲೋ 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 ತುಂಬ ಖುಷಿ ಆಗ್ತಿದೆ ನೀವು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ತುಂಬಾ ಖುಷಿ ಆಗ್ತಿದೆ ತುಂಬ ವಿಷಯಗಳಿದೆ ಶೇರ್ ಮಾಡ್ಕೊಳ್ಳೋಕ್ಕೆ ಖಂಡಿತ ಹೇಳ್ತೀನಿ ಸೋ ಕ್ಯೂಟ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇವಾಗ ನಾನು ಹೇಳಿದ್ನಲ್ಲ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ ಅಂತ ಇವಾಗ ಪರಿಚಯ ಮಾಡಿಸ್ತೀನಿ ಒಬ್ಬೊಬ್ಬರಿಗೇನೆ ಒಬ್ಬೊಬ್ಬರಿಗೆ ನಿಮ್ಗೆ ಏನೇನು ಕ್ವಶನ್ಸ್ ಕೇಳಬೇಕನ್ಸುತ್ತೆ ನಿಮ್ಗೆ ಏನೇನು ಹೇಳಬೇಕನ್ಸುತ್ತೆ ಎಲ್ಲನೂ ಮಾತಾಡಿ ಓಕೆನಾ ಹೇಳಿ 1 2 3 ಗೋ ಇವಾಗ ಫಸ್ಟ್ ಮೆಂಬರ್ ಯಾರು ಗೊತ್ತಾ ಬ್ಯೂಟಿಫುಲ್ ಡ್ಯಾಡಿ ಖುಷಿ ನನ್ನ ಸೊಸೆ ಆಗ್ತಾಳೆ ಅನ್ನೋದು ನಿಜವಾಗ್ಲೂ ಸಂತೋಷದ ವಿಷಯ ಆದರೆ ರಾಘವ ಯಾಕೆ ಇವಳನ್ನು ಮದುವೆ ಮಾಡ್ಕೊಳಕ್ಕೆ ಇಷ್ಟಪಡ್ತಿಲ್ಲ ಅವನ ಮನಸ್ಸಲ್ಲಿ ಏನು ಬೇಜಾರಿದೆ ಯಾಕೆ ಹೀಗೆಲ್ಲ ನಡೀತಿದೆ ಮುಂದೆ ಕುತೂಹಲದ ಘಟ್ಟಗಳು ಏನೇನು ನಡೆಯತ್ವೆ ದಯವಿಟ್ಟು ಉದ್ಯಾ ಟಿ ವಿನಲ್ಲಿ 7 ಗಂಟೆಗೆ ಕಸ್ತೂರಿ ನಿವಾಸನ ನೋಡಿ ಇಲ್ಲಿದ್ದಾರೆ ಪಕ್ಕದಲ್ಲಿ ಇನ್ನೂ ಒಂದಷ್ಟು ಜನ ಆರ್ಟಿಸ್ಟು ಇವಾಗ ಇನ್ನೊಬ್ಬರು ಮೆಂಬರ್ನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಇವ್ರ ಹತ್ರನೂ ಮಾತಾಡಿ ಇವ್ರು ಏನು ಹೇಳ್ತಾರೆ ಕೇಳಿ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಂಗಳೂರು ಗಂಡ ಆರ್ಯ ಶೆಟ್ಟಿ ನಮ್ಮ ಹುಡುಗ ರಾಘವನ ಮದುವೆ ಸದ್ಯದಲ್ಲಿತ್ತು ಫುಲ್ ಗ್ರ್ಯಾಂಡಾಗಿ ಆತಿತ್ತು ಹೊಸ ಮದುಮಗಳು ಭಾಳ ಚಂದ ರೆಡಿ ಆಗಿದ್ದಾಳೆ ಕಾಮಕ್ಕೆಲ್ಲ ಈ ಸಂಚಿಕೆ ಮಿಸ್ ಮಾಡಿದೆ ಕಾಣಿ
ಅದ್ಭುತ ಇತ್ತು ಹಂಗೆ ಇವರು ಇದ್ರು ಕಾಣಿ ಇನ್ನೊಬ್ರು ನಮ್ಮ ಸೀರಿಯಲ್ ಫಿಲ್ಲರ್ ಅಂತಾನೆ ಹೇಳ್ಬೋದು ಆನ್ ಸ್ಕ್ರೀನ್ ಹೆಂಗೆ ಇರ್ತಾರೆ ಆಫ್ ಸ್ಕ್ರೀನ್ ಕೂಡ ಹಂಗೆ ಇರ್ತಾರೆ ಎಲ್ರಿಗೂ ಕೇರ್ ಮಾಡ್ತಾರೆ ತುಂಬ ಲವ್ ಮಾಡ್ತಾರೆ ಸೊ ಅವರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಇಲ್ಲ ಡ್ಯಾಡಿ ನೀವು ಲವ್ ಮಾಡ್ತೀರಾ ಆದ್ರೆ ಇವ್ರು ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಇವಾಗ ಇವ್ರನ್ನ ಪರಿಚಯ ಮಾಡಿಸ್ತೀನಿ ಇವ್ರ ಜೊತೆ ಮಾತಾಡಿ ಹಾಯ್ ನಮಸ್ಕಾರ ಎಲ್ರಿಗೂ ನನ್ನ ಲೈಟ್ ಕಟ್ ಮಾಡ್ತಿದ್ದಾಳೆ ಹೇಗಿದ್ದೀರಾ ಎಲ್ರು ನೀವೆಲ್ಲರೂ ರೆಗ್ಯುಲರ್ ಆಗಿ ಕಸ್ತೂರಿ ನಿವಾಸನ ನೋಡ್ತಿದ್ದೀರಿ ಅಂತ ನಿಮ್ಮ ಈ ಪ್ರೀತಿ ನೀವು ಮೆಸೇಜ್ ಮಾಡ್ತಿರೋದ್ರಿಂದನೇ ಗೊತ್ತಾಗ್ತಿದೆ ನನ್ನ ಮಗ ರಾಘವ ಮೃದುಲನ್ನ ಯಾವತ್ತೂ ಮರೆಯಲ್ಲ ಅವಳ ಪ್ರೀತಿ ಅವನ ಹೃದಯದಲ್ಲಿ ಯಾವಾಗಲೂ ಸ್ಥಿರವಾಗಿರುತ್ತೆ ಆದರೆ ನಾನು ಮೃದುಲ ರಾಘವನ ಮದುವೆನ ನೋಡೋಕ್ಕಾಗಲಿಲ್ಲ ಹಾಗಾಗಿ ಮೃದುಲನ ಎಲ್ಲ ಕ್ವಾಲಿಟೀಸು ಎಲ್ಲ ಗುಣಗಳು ಈ ಖುಷಿನಲ್ಲಿ ಕಾಣ್ತಾ ಇದ್ದೀನಿ ಇವಳು ನನ್ನ ಸೊಸೆ ಆದರೆ ನಾನು ತುಂಬ ಖುಷಿಯಾಗಿ ನನ್ನ ಮಗ ಖುಷಿಯಾಗಿರ್ತಾನೆ ಅವ್ನ ನೋವನ್ನೆಲ್ಲ ಬರೀತಾನೆ ಅಂತ ನಾನು ಖುಷಿನ ತುಂಬ ಪ್ರೀತಿಯಿಂದ ನನ್ನ ಮಗನಿಗೆ ತಂದ್ಕೋಬೇಕು ಅಂತ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾರೆ ಸಾಕಾಗಿ ಕಾಣಿಸ್ತಾ ಇದ್ದೀವಿ ಎಲ್ಲರೂ ಅಲ್ವಾ ಚೆನ್ನಾಗಿ ಕಾಣಿಸಿದೀವಲ್ವಾ ಸೊ ಮುಂದೆ ಏನಾಗುತ್ತೆ ರಾಘವ ಮೃದುಲನ ರೂಪದಲ್ಲಿ ಇರೋ ಈ ಖುಷಿನ ಅಕ್ಸೆಪ್ಟ್ ಮಾಡ್ಕೋತಾನ ಅಥವಾ ಏನಾಗುತ್ತೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನೋಡ್ತಾ ಇರಿ ಈಗ ನನ್ನ ಮಗನ ಮಾತಾಡ್ಸೋಣ ಅವ್ನು ಯಾಕೆ ಹಾಗಿದ್ದಾನೆ ಕೇಳಿ ಸ್ವಲ್ಪ ನೀವಾದರೂ ಹೇಳಿಪ್ಪ ಪ್ಲೀಸ್ ಇವಾಗ ರಾಘವನ ಮಾತಾಡ್ಸಕ್ಕಂತ ಹೋಗ್ತಾ ಇದ್ದೀವಿ ಇದ್ದಾರೆ ಮಾತಾಡಿ ನೀನು ಯಾಕೆ ಇಷ್ಟು ಬೇಜಾರಾಗಿದೆಯಾ ನಿನಗೋಸ್ಕರ ಈ ಮದುವೆ ಇಷ್ಟೊಂದು ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ ಮಾಡಿದ್ದೀವಿ ಯಾಕೆ ನಿನಗೆ ಖುಷಿ ಇಷ್ಟ ಆಗ್ತಿಲ್ಲ ನಾನು ಖುಷಿನ ಮೃದುಲ ಖುಷಿಯಲ್ಲಿ ಮೃದುಲನ್ನ ಕಾಣ್ತಾ ಇದ್ದೀನಿ ನಿನಗೆ ಯಾಕೆ ಮೃದುಲ ಕಾಣ್ತಿಲ್ಲ ನೀನು ಯಾಕೆ ಖುಷಿ ಇಷ್ಟ ಯಾಕಂದ್ರೆ ಮೃದುಲ ಬೇರೆ ಖುಷಿ ಬೇರೆ ಲೈಫಲ್ಲಿ ಒಂದೇ ಸರಿ ಪ್ರೀತಿ ಆಗೋದು ಮದುವೆ ಆಗೋದು ಒಂದೇ ಸರಿ ಸೊ ಅವಳು ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಅವಳು ಬಿಟ್ಟರೆ ಬೇರೆ ಯಾರು ಓಕೆ ನಾನು ನಿನ್ನ ಮಾತನ್ನು ಒಪ್ಕೋತೀನಿ ಆದರೆ ಒಂದೇ ರೂಪ ಒಂದೇ ಗುಣ ಇರೋ 7 ಜನಗಳು ಪ್ರಪಂಚದಲ್ಲಿ ಇರ್ತಾರಂತೆ ನನ್ನ ಕಣ್ಣಿಗೆ ಖುಷಿನಲ್ಲೇ ಮೃದುಲನ್ನು ಕಾಣ್ತೀನಿ ನೀನು ಯಾಕೆ ಕಾಣ್ತಿಲ್ಲ ಅವನೊಂದು ಪರ್ಸೆಂಟ್ ಮಾಡ್ಕೊಳ್ಳೋದು ಮೃದುಲ ಏನಿದ್ರೆ ಅವ್ನು ಮುಂದೆ ತರನೇ ಕಾಣಿಸ್ತಾನೆ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದಾರೆ ನೈಸ್ ಸೊ ಎಸ್ ಎಪಿಸೋಡ್ ಡಿಫ್ರೆಂಟ್ ಡಿಫ್ರೆಂಟ್ ತಿರುಗಣ್ಣ ತಗೊಳ್ತಾ ಇದೆ ನೀವು ನೋಡ್ತಾ ಇದ್ರೆ ಸಪೋರ್ಟ್ ಮಾಡ್ತಾನೆ ಇದ್ದೀರಾ ಸೊ ಪ್ಲೀಸ್ ಡೂ ಸಪೋರ್ಟ್ ಲೈಕ್ ದಟ್ ಇನ್ನು ತುಂಬ ಜನ ಇದ್ದಾರೆ ಲೈನಲ್ಲಿ ಮಾತಾಡೋಕ್ಕೆ ಸೊ ಇವಾಗ ಇನ್ನ ಇಬ್ರು ಸೊಸೆನ ನಾನು ಮೀಟ್ ಮಾಡಿಸ್ತಾ ಇದ್ದೀನಿ ಇವರು ಇವಾಗ ಬಂದಿದ್ದಾರೆ ಮನೆಗೆ ಆದರೆ ತುಂಬ ಅಡ್ಜಸ್ಟ್ ಆಗಿದ್ದಾರೆ ಎಲ್ರಿಗೂ ಯಾರಂತ ನೀವು ಗೆಸ್ ಮಾಡಿರ್ಬೋದು ಇವಾಗ ಅವ್ರನ್ನ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಬಿಸ್ಲಂತ ಹೆಂಗೆ ನಾನು ಇಲ್ಲಿ ಆಂಕರಿಂಗ್ ಎಲ್ಲನೇ ಮಾತಾಡ್ತಾ ಇದ್ದೀನಿ ಇವರು ಮುಖ ಮುಚ್ಕೊಂಡು ಎಲ್ರಿಗೂ ನಮಸ್ಕಾರ ಹೇಗೆ ಕಾಣಿಸ್ತದೆ ಇನ್ನು ಸಸ್ಯರು ಚೆನ್ನಾಗಿ ಕಾಣಿಸ್ತಿರ್ತೀವಿ ಮಾವ ಸುಮ್ಮನೆ ಸ್ವಲ್ಪ ಈಗಾಗಲೇ ಮದುವೆ ಸೀನ್ ಎಲ್ಲ ಟೆಲಿಕಾಸ್ಟ್ ಆಗ್ತದೆ ಹೆಂಗಿದೆ ಅಂತ ನೀವೆಲ್ಲ ಹೇಳಬೇಕಾಗಿರೋದು ಹೇಳಿ ಮತ್ತೆ ನೋಡೋಣ ಹೇಗೆ ಅನಿಸ್ತಾ ಇದೆ ಆಮೇಲೆ ಪ್ರತಿಯೊಂದು ಶಾಸ್ತ್ರಕ್ಕೂ ನಾವು ಸಖತ್ತಾಗಿ ರೆಡಿ ಆಗಿದ್ದೀವಿ ಎಲ್ಲರೂ ಸಖತ್ತಾಗಿ ರೆಡಿ ಆಗಿದ್ದೀವಿ ಇವಾಗಲೂ ಅಷ್ಟೇ ಅತ್ತೆ ಸಖತ್ತಾಗಿ ರೆಡಿ ಆಗಿದ್ದಾರೆ ಮಂಗಳಕ್ಕೆ ಫುಲ್ ಸಖತ್ತಾಗಿ ರೆಡಿ ಆಗಿದ್ದಾರೆ ಪಾಪ ಸೊಪ್ಪಿದ್ದಾರೆ ಅಲ್ವಾ ಮಂಗಳಕ್ಕೆ ನಾನು ಹೇಳಿದೆ ಬಂದು ಇಲ್ಲಿ ಕುತ್ಕೊಳ್ಳಿ ನನ್ನ ಪಕ್ಕ ಅಂತ ಸೀನ್ ಆದರೂ ನಿಲ್ಸಲ್ಲ ಅಂತ ನಗಲ್ಲ ಇಲ್ಲಾದರೂ ಬಂದು ಕುತ್ಕೊಳ್ಳೆ ಅಂತಂದ್ರೆ ಅಷ್ಟು ದೂರ ಹೋಗಿ ಕುತ್ಕೊಂಡು ಎಲ್ಲದಕ್ಕೆ ನಾನು ಹೇಳ್ತೇನಂತೆ ಮಾತಾಡಬೇಡ ಅಂತ ಎಲ್ಲರೂ ಡೈಲಿ ಎಪಿಸೋಡ್ಸ್ ಎಲ್ಲ ನೋಡ್ತಿರ್ತೀರಾ ಹೇಗೆ ನಡೀತಿದೆ ಫಂಕ್ಷನ್ಸ್ ಆ್ಯಂಡ್ ಎಲ್ಲರೂ ಡೈಲಿ ಹೇಗೆ ರೆಡಿ ಆಗ್ತಿದ್ದೀವಿ ಅಂತ ಇಷ್ಟ ಆಗ್ತಿದೆ ಅನ್ಕೊಂತೀನಿ ಆ್ಯಂಡ್ ಅದೇನು ಇಂಪಾರ್ಟೆಂಟು ನಮ್ಮ ಒಂದು ಕ್ವಶನ್ ಇದೆ ಸೀರಿಯಲ್ ಎಪಿಸೋಡ್ಗಳ ಬಗ್ಗೆ ಅವ್ರು ಕೇಳ್ತಿದ್ದಾರೆ ಏನು ಹೇಳಕ್ಕೆ ಇಷ್ಟ ಅಂದರೆ ಮುಂದಿನ ಎಪಿಸೋಡ್ ಹೇಗೆ ಬರುತ್ತೆ ಅಂತ ಹೆಂಗೆ ಹೇಳ್ತೀರಾ ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನಾಗುತ್ತೆ ಅಂತ ವೆಯ್ಟ್ ಮಾಡಿಬಿಟ್ಟೆ ನೋಡಬೇಕು ಇಷ್ಟು ದಿನಾನೇ ಎಲ್ಲರೂ ನೋಡಿದ್ದೀರಾ ಪ್ರೀತಿ ಒಂದು ವಿಷಯ ಇಲ್ಲ ಏನು ನಡೆಯುತ್ತೆ ಏನಾಗಲ್ಲ ಏನಾಗುತ್ತೆ ಅಂತ ನಮಗೆ ಒಂದು ಕ್ಯೂರಿಯಾಸಿಟಿ ಇದೆ ನಿಜವಾಗ್ಲೂ ನೋಡೋ ಕೇಳ್ತಾ ಇರ್ತೀವಿ ನಮ್ಮ ಡೈರೆಕ್ಟರ್ಗೆ ಏನಾಗುತ್ತೆ ಸರ್ ಅಂತ ನಮಗೆ ಕ್ಯೂರಿಯಾಸಿಟಿ ಇದೆ ನಾವೇನಂತ ಹೇಳೋದು ಓಕೆ ಥ್ಯಾಂಕ್ ಯು ಎಲ್ಲರೂ ನೋಡಿ ವಿಶ್ ಮಾಡಿ ಥ್ಯಾಂಕ್ ಯು ಖುಷಿ ರಾಘವಂಗೆ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಇವಾಗ ನೆಕ್ಸ್ಟ್ ಮೆಂಬರ್ನ ಮಾತಾಡ್ಸಕ್ಕೆ ಹೋಗೋಣ ನಮಸ್ಕಾರ ಇರೋ ಒಬ್ಬ ಮಗಳನ್ನ ಕಳ್ಕೊಂಡು ಹೆಂಡತಿ ಮಗನ ಜೊತೆ ಬಂದು ಅತ್ತೆ ಮನೇಲಿ ಸೆಟ್ಲ್ ಆಗಿದ್ದ ನಮಗೆ ತುಂಬ ಬೇಜಾರಾಗ್ತಾ ಇತ್ತು
ಜೀವನದಲ್ಲಿ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮಗ ನೋಡಿದ್ರೆ ಕೆಟ್ಟದಾರಿ ಹಿಡಿದಿದ್ದಾನೆ, ಹೆಂಡತಿನೂ ಕೆಟ್ಟ ಬುದ್ಧಿ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇತ್ತು, ನನ್ನ ಹೆಂಡತಿ ಸಡನ್ನಾಗಿ ತುಂಬ ಒಳ್ಳೆಯವಳಾಗ್ಬೇಕು, ಕೆಟ್ಟ ಬುದ್ಧಿನೆಲ್ಲ ಬಿಟ್ಟು ತುಂಬ ಒಳ್ಳೆ ಬುದ್ಧಿಯಿಂದ ತುಂಬ ಸಣ್ಣಡತೆಯಿಂದ ಮನೆಯಲ್ಲಿ ಎಲ್ಲರ ಮೆಚ್ಚುಗೆ ಗಳಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಆದರೆ ಅದು ಇಲ್ಲಿನೂ ಆಗ್ತಾ ಇಲ್ಲ. ಅಯ್ಯೋ ಇಲ್ಲುಡು, ಅಲ್ಲ ಅಣ್ಣ, ನಿಮ್ಮ ಹೆಂಡತಿ ಒಳ್ಳೆ ಬುದ್ಧಿ ಬಂದಿದ್ಯೋ ಕೆಟ್ಟ ಬುದ್ಧಿ ಇನ್ನೂ ಇದೆಯೋ ಯಾರಿಗೆ ಗೊತ್ತು, ಅವಳ ನಂಬಕ್ಕಾದ್ರೂ ಆಗತ್ತಾ? ನೀವೊಬ್ರು ಒಂದ್ಸರಿನ ಎರಡ್ ಸರಿನ ಅವಳ ಬುದ್ಧಿ ನಿಮ್ಗೆ ಗೊತ್ತಿಲ್ವಾ? ನಿಜ. ಮತ್ತೆ ಎಷ್ಟು ಸಲ ಆದರೂ ಕೊನೆಗಾದ್ರೂ ಕೆಟ್ಟ ಬುದ್ಧಿ ಬಿಟ್ಟು ಒಳ್ಳೆ ಬುದ್ಧಿ ಇಟ್ಕೊಂಡು ಇವಾಗ ಸಿಕ್ಕಿರೋ ಹೊಸ ಮಗಳಿಗೆ ತಾಯಿಯಾಗಿ ನಾನು ತಂದೆಯಾಗಿ ಈ ಒಂದು ಮದುವೆನ ನಡೆಸ್ಕೊಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಮದುವೆ ನಡೀತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಹೋಪ್ಫುಲಿ ನಿಮ್ಗೆ ಇದೆಲ್ಲ ತುಂಬ ಇಷ್ಟನೂ ಆಗಿದೆ. ಈ ಕಥೆಯಲ್ಲಿ ಎಷ್ಟೊಂದು ಟ್ವಿಸ್ಟ್ಗಳು ಟರ್ನ್ಗಳು ಬರ್ತಾ ಇದೆ. ಫೈನಲಿ ಏನಾಗುತ್ತೆ, ಮೃದುಲ ನಿಜವಾಗ್ಲೂ ಬದುಕಿದಾಳ ಅಥವಾ ಇಲ್ವಾ, ಅಥವಾ ಖುಷಿ ರಾಘವನ್ ಮದುವೆ ಹೇಗೆ ನಡೆಯುತ್ತೆ, ಮುಂದೆ ಅದು ಏನೇನು ಟರ್ನ್ಗಳು ತಗೊಳುತ್ತೆ, ದಯವಿಟ್ಟು ನೋಡ್ತಾ ಇರಿ ಉದಯ ಟಿವಿಲಿ ಕಸ್ತೂರಿ ನಿವಾಸ ಧಾರಾವಾಹಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಇನ್ನೊಬ್ಬರು ಮಗನ ಪರಿಚಯ ಮಾಡಿಸ್ತಾ ಇದ್ದೀನಿ, ಅವ್ರ ಜೊತೆ ಮಾತಾಡಿ. ನಮಸ್ತೆ, ಹೇಗಿದೆ ನನ್ನ ಲುಕ್ಕು? ಚೆನ್ನಾಗಿದೆಯಲ್ವಾ? ಮತ್ತೆ ಈಗ ನಾನು ಒಬ್ಬ ರಾಘವನ ಅಣ್ಣನಾಗಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಖುಷಿ ಮತ್ತು ರಾಘವನ ಮದುವೆನ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ನಮ್ಮ ಮದುವೆ ಸಂಭ್ರಮನ ನೀವೆಲ್ಲ ನೋಡಿ ನಮ್ಮನ್ನೆಲ್ಲ ಹರಿಸಿ ಆಶೀರ್ವದಿಸ್ಬೇಕಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ಮುಂದಿನ ಕಲಾವಿದರ ಜೊತೆನೂ ಮಾತಾಡಿ ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಳಿ, ಮತ್ತು ಅವರ ಅನಿಸಿಕೆಗಳನ್ನ ಕೇಳಿಕೊಂಡು ನಮಗೆ ಆಶೀರ್ವಾದ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸ್ವೀಟ್ ಅಂಡ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತುಂಬ ಚೆನ್ನಾಗಿರೋದು. ಇವಾಗ ಇನ್ನೊಬ್ಬರು ಮಗನ ಪರಿಚಯ ಮಾಡಿಸ್ತೀನಿ. ಹಾಯ್, ನಮಸ್ತೆ. ನೀವು ಇವತ್ತು ಇದುವರೆಗೂ ಮೆಹಂದಿ ಶಾಸ್ತ್ರ, ಅರ್ಶನಶಾಸ್ತ್ರ, ಬಳೆಶಾಸ್ತ್ರ ಮತ್ತು ಡ್ಯಾನ್ಸ್ ಪ್ರೋಗ್ರಾಮನ್ನೆಲ್ಲ ನೋಡಿ ಎಂಜಾಯ್ ಮಾಡಿರ್ತೀರ. ಹಾಗೆ ಇವತ್ತು ನಮ್ಮ ಕಸ್ತೂರಿ ನಿವಾಸದ ಮಹತ್ತರವಾದ ತಿರುವು ರಾಘವ ಮತ್ತು ಖುಷಿಯ ಮದುವೆ ಸಿಂಚುಟ್ ಆಗ್ತಾ ಇದೆ. ಈ ಮದುವೆಗೆ ವಿಶೇಷ ಅತಿಥಿಗಳೆಲ್ಲ ಬಂದಿದ್ದಾರೆ. ಆ ಅತಿಥಿಗಳ ಜೊತೆ ನಮ್ಮದು ಅವ್ರದ್ದು ಯಾವ ಸೀನ್ ಶೂಟ್ ಆಗ್ತಾ ಇದೆ, ಸೊ ನಮ್ಮದು ಅವ್ರ ಜೊತೆ ಯಾವ ಥರ ಒಂದು ರಿಲೇಷನ್ಶಿಪ್ ಇದೆ, ಅದನ್ನು ನಾವು ಯಾವ ಥರ ಎಂಜಾಯ್ ಮಾಡಿದ್ದೀವಿ ಅದನ್ನು ನೀವು ನೋಡಬೇಕಂದ್ರೆ ಮಿಸ್ ಮಾಡದೆ ನಮ್ಮ ಕಸ್ತೂರಿ ನಿವಾಸ ಧಾರಾವಾಹಿನ ನೋಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವಾಗ ನನ್ನ ಪರಮಾತ್ಮನ ಪರಿಚಯ ಮಾಡಿಸ್ತಾ ಇದ್ದೀನಿ. ನನ್ನ ಬೆಸ್ಟ್ ಫ್ರೆಂಡ್ ಆಲ್ ಮಂಗಳೂರಲ್ಲಿ ಇದ್ದವರು ಇಲ್ಲಿಗೆ ಬಂದಿದ್ದಾರೆ ನನ್ನ ಮದುವೆ ನಡೆಸ್ಕೊಡೋಕ್ಕೆ. ನನಗಂತೂ ತುಂಬ ಖುಷಿಯಾಗಿದೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಅವರೇನು ಹೇಳ್ತಾರೆ ಕೇಳಿ. ಎಲ್ರಿಗೂ ನಮಸ್ಕಾರ. ಕಸ್ತೂರಿ ನಿವಾಸದ ಮಡ್ಲಿಗೆ ಹಾಕಿರೋ ಆ ಪರಮಾತ್ಮನಿಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಇಂಥ ಲೇಡಿ ಟೈಗರ್ಗೆ ಪಕ್ಕದಲ್ಲಿಟ್ಟಿರೋ ಆ ಪರಮಾತ್ಮನಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತೊಂದು ನೋವಿನ ವಿಷಯ ಏನಪ್ಪ ಅಂತಂದರೆ ನಮ್ಮ ಲಕ್ಕಿ ಮಾ ನಮ್ಮ ಜೊತೆಲಿಲ್ಲ. ಯಾಕೆ ಏನು ಮುಂದಿನ ಟ್ವಿಸ್ಟ್ ಏನು ನಮ್ಗೆ ಗೊತ್ತಿಲ್ಲ. ಆದರೂ ಲಕ್ಕಿ ಮಾ ಇಲ್ದರೆ ಬೇಜಾರು ನನಗಿದೆ. ಕಸ್ತೂರಿ ನಿವಾಸರ ಎಲ್ಲರ ಜೊತೆನೂ ನಾನು ಚೆನ್ನಾಗಿದ್ದೀನಿ. ಮನೆ ಮಗು ಅಂತ ನೋಡ್ಕೊತವ್ರೆ, ಹಂಗೆ ಆಶೀರ್ವಾದ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು. ನಿಜವಾಗ್ಲೂ ಅವರೆಷ್ಟು ಇನ್ನೋಸೆಂಟ್ ಅಂದರೆ ಸೀರಿಯಸ್ಲಿ ತುಂಬ ಒಳ್ಳೆ ಆರ್ಟ್ ಇರೋವಂಥ ಪರ್ಸನ್ ಇವ್ರಲ್ಲಿ ತಾನೆ ಅಲ್ಲ, ಕಸ್ತೂರಿ ನಿವಾಸದಲ್ಲಿರೋ ಎಲ್ಲ ಮೆಂಬರ್ಸು ಅಷ್ಟೇ. ಆನ್ ಸ್ಕ್ರೀನ್ ಹೆಂಗೆ ಕೇರ್ ಮಾಡ್ತಾರೋ ಆಫ್ ಸ್ಕ್ರೀನ್ ಕೂಡ ಅಷ್ಟೇ ಕೇರ್ ಮಾಡ್ತಾರೆ, ಅಷ್ಟೇ ಲವ್ ಮಾಡ್ತಾರೆ. ನನಗೆ ಈ ಟೀಮಲ್ಲಿ ಖುಷಿಯಾಗಿ ಪಾತ್ರ ನಿರ್ವಹಿಸೋಕ್ಕೆ ತುಂಬಾ ಖುಷಿ ಇದೆ. ಇವಾಗ ಇನ್ನೊಬ್ಬರು ಮೇನ್ ಮೆಂಬರ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ಬಂದಿದ್ದಾರೆ, ನನ್ನ ಮಗಳಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ, ಮಗಳಾಗಿ ಕೇರ್ ಮಾಡ್ತಿದ್ದಾರೆ, ಅದೆಲ್ಲ ನೀವು ಮುಂದೆ ನೋಡ್ಬೋದು ಎಪಿಸೋಡಲ್ಲಿ. ಆದರೆ ಇವಾಗ ಸದ್ಯಕ್ಕೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ. ಹಾಯ್, ನಾನು ಸರ್ವಮಂಗಳ. ಏನಂದರೆ ನೆಗೆಟಿವ್ ಇಷ್ಟಿನ ನೆಗೆಟಿವ್ ಮುಖ ಗಂಟಿಟ್ಕೊಂಡು ಒಂದು ಮೂರು ಕೊಲೆ ಎಲ್ಲ ಮಾಡಿಬಿಟ್ಟಿದ್ದೀನಿ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಸೊ ಯಾಕೆ ಕೊಲೆ ಮಾಡಿದ್ದೀನಿ, ಏನು ಅದ್ರ ನನ್ನ ಸ್ಥಿತಿ ಏನು, ಸರ್ವಮಂಗಳ ಸ್ಥಿತಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಈಗ ಈ ಮದುವೆ ಸೀಸನ್ ಸ್ಟಾರ್ಟ್ ಆದಮೇಲೆ ರಾಘವ ಮತ್ತು ಖುಷಿ ಸಪ್ತಪದಿ ಮಹೋತ್ಸವ, ನನಗೆ ತುಂಬ ಇಷ್ಟ ಆಗ್ತಿರೋ ಒಂದು ವಿಷಯ ಏನಂದರೆ ನನ್ನ ಸತ್ತೋಗಿರೋ ಮಗಳನ್ನ ನಾನು ಇವಳಲ್ಲಿ ಕಾಣ್ತಾ, ಅಂದರೆ ನಮ್ಮ ಖುಷಿಯಲ್ಲಿ ಕಾಣ್ತಾ, ಖುಷಿನ ನನ್ನ ತಮ್ಮ ರಾಘವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ನಂದು ಇದು ಒಂದು ದೊಡ್ಡ ಅಜೆಂಡಾ. ಸೊ ಆ ಅಜೆಂಡಾನ ನಾನು ಖುಷಿ ಮೂಲಕ ಫುಲ್ಫಿಲ್ ಮಾಡ್ಕೋತಾ ಇದ್ದೀನಿ. ಅದನ್ನು ಹೆಂಗೆ ಮಾಡ್ಕೋತೀನಿ, ನಾನು ಹೆಂಗೆ ಬದಲಾಗ್ತೀನಿ, ನಾನು ಯಾಕೆ ಪಾಸಿಟಿವ್ ಆಗಿದ್ದೀನಿ, ಅದಕ್ಕೆಲ್ಲ ಏನೇನು ಕಾರಣಗಳು ಅಂತ ನೀವು ಮುಂದಿನ ಎಪಿಸೋಡ್ಗಳಲ್ಲಿ ನೋಡ್ತೀರಾ, ಮತ್ತು ನೋಡ್ತಾನೂ ಇದ್ದೀರಾ. ನನಗೆ ತುಂಬ ಖುಷಿ ಕೊಡುವಂಥ ವಿಷಯ ಅಂದರೆ ಇವತ್ತು ಮುಹೂರ್ತ ಮತ್ತು ರಿಸೆಪ್ಷನ್. ಸೊ ನನ್ನ ಮಗಳ ಖುಷಿ
ನನ್ನ ಅಳಿಯ ಅಂದರೆ ನನ್ನ ತಮ್ಮನೇ ನನ್ನ ಅಳಿಯ ಆಗ್ತಿದ್ದಾನೆ ರಾಘವ. ಅವ್ರದ್ದು ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸೀನ್ಸ್ಗಳಂತೂ ಇನ್ನೂ ಅದ್ಧೂರಿಯಾಗಿದೆ. ಅವೆಲ್ಲ ತುಂಬ ಕಣ್ತುಂಬಿ ಬರುವಂಥ ಸಿಚುವೇಶನ್ಸ್ಗಳು, ಅವನ್ನ ನಾನು ಬಾಯಲ್ಲಿ ಹೇಳಲ್ಲ. ನೀವೆಲ್ಲರೂ ಅಂದರೆ ಉದಯ ಟಿವಿಯ ಸಮಸ್ತ ಕನ್ನಡ ಜನತೆ 7 ಗಂಟೆಗೆ ನಮ್ಮ ಉದಯದಲ್ಲಿ ಬರುವಂಥ ಕಸ್ತೂರಿ ನಿವಾಸದ ನಮ್ಮ ಫ್ಯಾಮಿಲಿ ಸೀರಿಯಲ್ನ ನೀವು ನೋಡಬೇಕು. ಸೊ ಅದರಲ್ಲಿ ನಾವೆಲ್ಲರೂ ಗೊತ್ತಾಗ್ತದೆ. ನನಗೊಂದು ಎಮೋಷ್ನಲ್ ಫೀಲ್ ಏನಂದರೆ, ನನಗೆ ಖುಷಿ ಮಗಳಾಗಿ ಸಿಕ್ಕಿರೋದು, ನನ್ನ ಮಗಳು ಅಮೃತ ಇಲ್ಲದೆ. ಹಾಗಾಗಿ ನನಗೆ ತುಂಬ ಖುಷಿ ಇದೆ ಈ ಮದುವೆ ಮಾಡ್ಕೋದಕ್ಕೆ. ಜಿಮ್ ಜಿಮ್ ಅಂತ ರೆಡಿ ಆಗಿಬಿಟ್ಟು ಮದುವೆ ಮಾಡ್ತಾ ಇದ್ದೀನಿ. ನನ್ನ ಅಮ್ಮನಿಗೆ ನನ್ನ ಮೇಲೆ ಸ್ವಲ್ಪ ಕೋಪ ಇದೆ, ಅದನ್ನು ಹೇಗೆ ಒಗಿಸ್ಕೋಬೇಕು ಅನ್ನೋದಕ್ಕೂ ಪ್ರಯತ್ನ ಪಡ್ತಿದ್ದೀನಿ. ನೀವೆಲ್ಲರೂ ಪ್ರೀತಿಯಿಂದ ನಮ್ಮ ಖುಷಿ ಮತ್ತು ರಾಘವನಿಗೆ ಮದುವೆಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ, ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಎಪಿಸೋಡ್ಗಳು ನೋಡಿ. ನಿಮಗೆ ಅನಿಸುತ್ತೆ ಎಲ್ಲರೂ ತುಂಬ ಗ್ರ್ಯಾಂಡಾಗಿ ರೆಡಿ ಆಗಿದ್ದಾರೆ. ಇವಾಗ ಇನ್ನೂ ಸ್ವಲ್ಪ ಜನ ಇದ್ದಾರೆ, ಪರಿಚಯ ಮಾಡಿಸ್ತೀನಿ ಅಷ್ಟು ಅನ್ಕ ನನ್ನ ಜೊತೆ. ಹಾಯ್ ಮಂಜು ಗೌಡ. ಹಾಯ್ 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 ಹಾಯ್. ಹಾಯ್ ಪವನ್. ಹಾಯ್ ಇನ್ನೂ ಏನಾದ್ರು ಕ್ವಶನ್ಸ್ ಇದ್ರೆ. ಹಾಯ್ ಎವ್ರಿವನ್, ಪ್ರತಿಮಾ ಹಾಯ್ ಎವ್ರಿವನ್ ಅಂತ ಹೇಳ್ತಾ ಇದ್ದೀರಾ, ಬಟ್ ಅವರೆಲ್ಲ ಹೋಗಿದ್ದಾರೆ. ಸದ್ಯಕ್ಕೆ ನಾನೇ ಹಾಯ್ ಹೇಳ್ತೀನಿ ಅವ್ರ ಪರವಾಗಿ. ಹಾಯ್ ಓಕೆ ಫೈನ್. ಇವಾಗ ಮ್ಯಾಮ್ ಯುವರ್ ಆ್ಯಕ್ಟಿಂಗ್ ಈಸ್ ಆಸಮ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಅವತ್ತೇ ಇಲ್ಲದಂಗೆ ಲೈವ್ ಬರ್ತೀನಿ, ಎಲ್ಲರೂ ಮಾತಾಡಿಸ್ತೀನಿ ಅಂತ ಹೇಳಿದ್ದೆ. ಅವತ್ತು ಕಸ್ತೂರಿ ಅಮ್ಮನ ಮಾತಾಡಿಸಿದ್ದೆ. ಇವತ್ತೆಲ್ಲರೂ ನಿಮ್ಮ ಜೊತೆ ಮಾತಾಡಿದ್ದಾರೆ, ನೀವು ಖುಷಿಯಾಗಿರ್ತೀರಾ ಅನ್ಕೋತೀರಿ. ಮುಂದಿನ ಎಪಿಸೋಡ್ಗಳು ನೋಡಿ, ತುಂಬ ಚೆನ್ನಾಗಿ ಬರ್ತಾ ಇದೆ, ಯಾವುದನ್ನು ಮಿಸ್ ಮಾಡ್ಕೋಬೇಡಿ. ಇನ್ನೂ ಇಬ್ಬರು ಪರ್ಸನ್ನ ಪರಿಚಯ ಮಾಡಿಸ್ಬಿಟ್ಟು ಆಮೇಲೆ ವೈಟ್ ಅಪ್ ಮಾಡಿ. ಇಲ್ಲಿದ್ದಾರೆ ನೋಡಿ, ನಮಗೆ ಆರ್ಟಿಸ್ಟ್ಗಳಿಗೆ ಶೂಟಿಂಗ್ ಆದ ತಕ್ಷಣ ಕರೆಯೋರು ಇವರು ಏನಕ್ಕೆ ಅಂತ ಇವ್ರು ಹೇಳ್ತಾರೆ. ಇಲ್ಲಿ ಇವರಿಬ್ರು ಡಬ್ಬಿಂಗ್, ಇವರಿಬ್ಬರೇ ಮಾಡಿಸೋದು ಡಬ್ಬಿಂಗ್. ಸರ್ ಏನ್ ಅನಿಸ್ತಿದೆ ಎಪಿಸೋಡ್ ಬಗ್ಗೆ? ತುಂಬ ಖುಷಿ ಆಗ್ತಿದೆ. ಓಕೆ, ನೀವೇನು ಹೇಳ್ತೀರಾ? ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಹಂಗೆ ಡಬ್ಬಿಂಗ್ ಕೂಡ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಯ್ಯೋ, ನೀವು ಶೂಟಿಂಗ್ ಮಾತ್ರ ಸಪೋರ್ಟ್ ಮಾಡ್ತೀರಾ, ಡಬ್ಬಿಂಗ್ ಯಾರು ಸಪೋರ್ಟ್ ಮಾಡೋದು? ಅಯ್ಯೋ ದೇವ್ರೆ, ಇದು ಸುಳ್ಳು, ಎಲ್ಲರೂ ಡಬ್ಬಿಂಗ್ಗೆ ಸಪೋರ್ಟ್ ಮಾಡ್ತೀವಿ. ಫೈನ್ ಆಯಿತು, ಮತ್ತೆ ಬರ್ತೀವಿ. ಇದೆಲ್ಲ ಎಪಿಸೋಡ್ಗಳು ನೀವು ನೋಡಲೇಬೇಕು ಪ್ಲೀಸ್. ರಾತ್ರಿ ನಿಮ್ಮ ಉದಯ ಟಿವಿಯಲ್ಲಿ ಪ್ರಸಾರ ಆಗುತ್ತೆ ಕಸ್ತೂರಿ ನಿವಾಸ. ತುಂಬ ಒಳ್ಳೆ ಒಳ್ಳೆ ಎಪಿಸೋಡ್ಗಳಿದೆ, ತುಂಬ ಟ್ವಿಸ್ಟ್ಗಳಿದೆ. ನಿಮಗೆ ಗೊತ್ತಿರ್ಬೋದು ಏನೇನು ಟ್ವಿಸ್ಟ್ಗಳಿದೆ, ಏನೇನಾಗುತ್ತೆ, ಯಾರೆಲ್ಲ ಬಂದಿದ್ದಾರೆ ಗೆಸ್ಟು, ಇದೆಲ್ಲನೂ ನೀವು ನೋಡ್ಬೋದು. ಖಂಡಿತ ಪ್ಲೀಸ್ 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 ನೋಡಿ ಉದಯ ಟಿವಿಲಿ ಕಸ್ತೂರಿ ನಿವಾಸ. ಮಿಸ್ ಮಾಡಿದೆ ನೋಡಿ, ಓಕೆನಾ? ಮತ್ತೆ ಎಗೈನ್ ಬರ್ತೀನಿ ಲೈವ್ಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎವ್ರಿವನ್, ಬಾಯ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಕಸ್ತೂರಿ ನಿವಾಸ ಧಾರಾವಾಹಿಯ ಖುಷಿ ಮೇಡಮ್ ಅವರು ಅವರ ಎಪಿಸೋಡ್ಗಳ ಬಗ್ಗೆ, ಅವ್ರ ಪಾತ್ರದ ಬಗ್ಗೆ ಹೇಗೆಲ್ಲ ಮಾತಾಡಿದ್ರು ಎನ್ನುವುದರ ಸಂಪೂರ್ಣ ವಿವರದ ವಿಡಿಯೋ. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡ್ಬೇಕಪ್ಪ ಅಂದರೆ, ಈ ಕೂಡಲೇ ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು. ಹಾಗೆ ಸ್ನೇಹಿತರೆ, ವಿಡಿಯೋ ಬಗ್ಗೆ ಆಗಲಿ ಅಥವಾ ರಾಘವ್ ಮತ್ತು ಖುಷಿ ಅವರ ಮದುವೆ ಬಗ್ಗೆ ಆಗಲಿ ಅಥವಾ ಖುಷಿ ಅವ್ರ ಬಗ್ಗೆ ಆಗಲಿ ನಿಮಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.